मॉर्निंग चिल्ड्रन वेलकम बैक टू कन्नड ऑनलाइन क्लास हिंदी क्लास नावे ते कुछ ते जनपद गीते हैं।
पक्षी मुंत अल वास पक्षी प्राणी बे सस्य बे जीव वैविध्य जीव वैविध्य अंतर जीव जंतु बे ज्ञान इतने यार मकड़े सुप्री बोमनगौड़े अब बेटे Yeah.
ಶಾಸ್ತ್ರ ಔಷಧ ಶಾಸ್ತ್ರ ಮುಂತಾದ ಜನಪದ ಭಂಡಾರ ಶಾಸ್ತ್ರ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಇಲ್ಲಿ ಲೇಖಕರು ಏನಂತಾ ಇದ್ರೆ ಸುಪ್ರಿಯವಾಗಿ ನೋಡಿ ಸಸ್ಯಜ್ಞಾನ ಕಥೆ ಇಲ್ಲಾಗಿ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತ ಎಲ್ಲ ಸಸ್ಯಗಳ ಶಾಸ್ತ್ರಕ್ಕೆ ಗೊತ್ತಿದ್ದಂತೆ ಪ್ರಾಣಿ ಶಾಸ್ತ್ರ ಗೊತ್ತಿದ್ದಂತೆ ಆಮೇಲೆ ಔಷಧ ಶಾಸ್ತ್ರ ಅಂದ್ರೆ ಯಾವ ಯಾವ ಬೇರು ಯಾವ ಯಾವ ಮರದ ಸಸ್ಯಗಳು ಯಾವ ಯಾವ ರೋಗಕ್ಕೆ ಮದ್ದು ಅಂತ ಹೇಳಿ ಅದು ಸಹಿತ ಆ ಜ್ಞಾನವೂ ಸಹಿತ ಯಾವುದಂತೆ ಸುಪ್ರಿ ಬೊಮ್ಮನಗೌಡರಿಗೆ ಇತ್ತಂತೆ. ಅದಕ್ಕೆ ಇದಲ್ಲದೆ ಅವರಿಗೆ ನೋಡಿ ಪ್ರಾಣಿ ಶಾಸ್ತ್ರ ಸಸ್ಯಶಾಸ್ತ್ರ ಆಮೇಲೆ ಔಷಧ ಶಾಸ್ತ್ರ ಇದರ ಜೊತೆ ಜೊತೆಗೆ ಅವ್ರು ಏನ್ ಮಾಡ್ತಾರೆ ಜಾನಪದ ಶಾಸ್ತ್ರದ ಭಂಡಾರನೇ ಏನಾಗ್ತಿದೆ ಜಾನಪದ ಬಗ್ಗೆ ಅಷ್ಟೆಲ್ಲ ಕೇಳಿಕೊಂಡಿರ ಗೊತ್ತ ಭಂಡಾರವೇ ನನ್ನ ಜೊತೆ ನಡೀತಾ ಇದೆ ಅನ್ನೋದು ಏನು ಅಂತೀವಿ ಯಾಕೆ ಲೇಖಕಿಗೆ ಅನಿಸ್ತಂತೆ. ಸುಪ್ರಿ ಪ್ರತಿಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಕುತ್ತಾರೆ. ಸುಪ್ರಿಯ ಏನ್ ಮಾಡ್ತಾರೆ ಲೇಖಕಿಯ ಜೊತೆ ಎಲ್ಲ ಗಿಡಕ್ಕೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನ ಹೇಳ್ತಾ ಏನ್ ಮಾಡ್ತಾರಂತಂದ್ರೆ ಪ್ರತಿಯೊಂದು ಸಸ್ಯವನ್ನ ಲೇಖಕಿಗೆ ತೋರಿಸ್ತಾ ಏನ್ ಮಾಡ್ತಾರಂತೆ ಮುಂದೆ ಹೋಗ್ತಾ ಇರ್ತಾರಂತೆ. ಮುಂದೆ ಎಲ್ಲ ಗಿಡಗಳಿಗೂ ಏನಿರ್ತದ ಹೆಸರವ್ರ ಕನ್ನಡ ಜನಪದ ಹೆಸರುಗಳನ್ನ ಏನ್ ಮಾಡ್ತಾರೆ ಎಲ್ಲ ಸಸ್ಯಗಳಿಗೂ ಸುಪ್ರಿಯರು ಇಟ್ಟಿದ್ದಾರೆ. ಅದನ್ನ ಲೇಖಕಿಗೆ ತೋರಿಸ್ತಾ ಏನ್ ಮಾಡ್ತಾರಂತೆ ಮುಂದೆ ನಡೀತಾ ಹೋಗ್ತಾ ಇದ್ದಾರೆ. ಇವರ ಈ ಸಸ್ಯ ಜ್ಞಾನ ನಿಧಿಯನ್ನ ಅಕ್ಷರ ಕಲಿಸಿದ್ರೆ ಹಲವು ಗ್ರಂಥಗಳು ಸಿದ್ಧವಾಗಬಹುದು. ಇಲ್ಲಿ ಲೇಖಕಿ ಏನಂತ ಇದ್ರೆ ಇವರ ಸಸ್ಯ ಜ್ಞಾನವನ್ನ ನೋಡಿ ಅವ್ರು ಏನು ಅಂತ ಆಶ್ಚರ್ಯಗೊಂಡ ಅವ್ರು ಏನ್ ಹೇಳ್ತಾ ಇದ್ದಾರೆ ಲೇಖಕಿ ಇವರು ಇವರ ಸಸ್ಯ ಜ್ಞಾನ ನಿಧಿಯನ್ನ ನಾವು ಅಕ್ಷರದಲ್ಲಿ ಬರೆದಿಟ್ಟರೆ ಏನಾಗ್ತದಂದ ಹಲವು ಗ್ರಂಥಗಳ ಸಿದ್ಧವಾಗಬಹುದು ಅಷ್ಟು ಏನಂತೆ ಸಸ್ಯ ಶಾಸ್ತ್ರಜ್ಞಾನ ಅವರಲ್ಲಿ ಇದೆ ಲೇಖಕಿ ಇವರು ಹೇಳ್ತಾ ಇದ್ದಾರೆ. ಮಕ್ಕಳೇ ಈಗ ನಿಮ್ಗೆ ನಾನು ನಿಮಗೆ ಏನ್ ಮಾಡ್ತೀನಿ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಹೋಮ್ವರ್ಕ್ ಗೃಹ ಕಾರ್ಯವನ್ನ ನಾನು ನಿಮ್ಗೆ ಹೋಮ್ವರ್ಕ್ ಅಂತ ಹೇಳಿ ಇವತ್ತ ಕೊಡ್ತಾ ಇದ್ದೇನೆ. ಇವತ್ತಿನ ಹೋಮ್ವರ್ಕ್ ಏನಿದೆ ಅಂತಂದ್ರೆ ಜನಪದ ಆಟಗಳನ್ನು ಹೇಗೆ ಕಲಿತರು